ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ರಾಮ ಮನೋಹರ್ ಲೋಹಿಯ ಸಮತ ವಿದ್ಯಾಲಯದಲ್ಲಿ ಮೇ 17 ರಿಂದ 20 ರವರೆಗೆ 3 ದಿನಗಳ ಬರಮುಕ್ತ ಕರ್ನಾಟಕ ಆಂದೋಲನ ತರಬೇತಿ ಕಾರ್ಯಕ್ರಮಕ್ಕೆ ಮರುಭೂಮಿಯಲ್ಲಿ ಜೀವಜಲ ಸೃಷ್ಟಿಸಿದ ಡಾಕ್ಟರ್ ರಾಜೇಂದ್ರ ಸಿಂಗ್ ರವರು ಚಾಲನೆ ನೀಡಿದರು. ದಿನಾಂಕ 17/5/2019 ಈ ತರಬೇತಿ ಕಾರ್ಯಕ್ರಮಕ್ಕೆ ಸವದತ್ತಿಯಿಂದ ಕಾಸರಗೋಡಿನವರೆಗೆ ಸುಮಾರು 200ಕ್ಕೂ ಹೆಚ್ಚು ರೈತರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ 4 ಸಮಿತಿಗಳನ್ನು ರಚಿಸಲಾಗಿದ್ದು, ಅವುಗಳ ನೇತೃತ್ವವನ್ನು ಡಾಕ್ಟರ್ ರವಿವರ್ಮ ಕುಮಾರ್, ಎಸ್ಎಲ್ ಸವಕಾರ್, ರಾಜೇಂದ್ರ ಪೋದ್ವಾರ್ ಮತ್ತು ಸಿ ಯತಿರಾಜ್ ವಹಿಸಿಕೊಂಡಿದ್ದರು. ಮರುಭೂಮಿಯಲ್ಲಿ ಜೀವಜಲ ಸೃಷ್ಟಿಸಿದ ಡಾಕ್ಟರ್ ರಾಜೇಂದ್ರ ಸಿಂಗ್. ರಾಜಸ್ಥಾನ ಎಂದರೆ ಮರುಭೂಮಿಯ ಚಿತ್ರಣ ನಮ್ಮೆಲ್ಲರ ಕಣ್ಣ ಮುಂದೆ ಬರುತ್ತದೆ. ಅಂತಹ ಪ್ರದೇಶದಲ್ಲಿ ಜಲಮೂಲಕ್ಕೆ ಪುನರುಜ್ಜೀವನ ನೀಡುವ ಮೂಲಕ ಗದ್ದೆಯಲ್ಲಿ ಹಸಿರು ನಳನಳಿಸುವಂತೆ ಮಾಡಿದವರು ಡಾಕ್ಟರ್ ರಾಜೇಂದ್ರ ಸಿಂಗ್. ಇವರನ್ನು ಇಂಡಿಯಾದ ನೀರಿನ ಸಮಸ್ಯೆಗಳನ್ನು ಇತ್ಯರ್ಥಿಸುವ ಗಾಂಧಿ ಎಂದು ಕರೆಯಲಾಗುತ್ತದೆ. ಭಾರತದ ಅಂಬಿಗ, ಭಾರತದ ಜಲರಕ್ಷಕ ಎಂದು ಬಣ್ಣಿಸಲಾಗಿದೆ. ಅವರು ನೀರಿನ ನೊಬೆಲ್ ಪ್ರಶಸ್ತಿ ಎಂದೇ ಹೆಸರಾದ ಡಾಕ್ಟರ್ ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿಯನ್ನು 2015 ಪಡೆದಿದ್ದಾರೆ. ಅದಕ್ಕೂ ಮೊದಲು 2001 ಸಮುದಾಯದಲ್ಲಿ ನೀರು ಕೊಯ್ಲು ಮತ್ತು ನೀರಿನ ನಿರ್ವಹಣೆ ಆಧಾರಿತ ಪ್ರಯತ್ನಗಳು ಮತ್ತು ಸಮುದಾಯ ನಾಯಕತ್ವ ಪ್ರವರ್ತಕ ಕೆಲಸಕ್ಕೆ ರಾಮನ್ ಮ್ಯಾಕ್ಸಿಸೆ ಪ್ರಶಸ್ತಿ ಪಡೆದಿದ್ದಾರೆ. ಜಮ್ನಾಲಾಲ್ ಬಜೆಟ್ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗಳಿಗಾಗಿ ಕೆಲಸ ಮಾಡುವವರಲ್ಲ ಇವರು. ಇವರು ಮಾಡಿದ ಕೆಲಸಗಳಿಗಾಗಿ ಪ್ರಶಸ್ತಿಗಳೇ ಇವರನ್ನು ಹುಡುಕಿಕೊಂಡು ಬರುತ್ತವೆ. ಗಂಗಾ ನದಿ ಬಯಲು ಪ್ರಾಧಿಕಾರದ ಸದಸ್ಯರಾಗಿದ್ದಾರೆ. ಗಂಗಾ ನದಿಯುದ್ದಕ್ಕೂ 1.5 ತಿಂಗಳು ಕಾಲ್ನಡಿಗೆ ಅಧ್ಯಯನ ಮಾಡಿದ್ದಾರೆ. ಪರ್ವತ ಶ್ರೇಣಿಗಳಲ್ಲಿನ ಅಕ್ರಮ ಗಣಿಗಾರಿಕೆ ವಿರುದ್ಧ 1991 ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ದಾವೆ ಹೂಡಿ ಗೆದ್ದಿದ್ದಾರೆ. ಜನರಲ್ಲಿ ನೀರಿನ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಮತ್ತು ನೀರಿನ ಸಮರ್ಪಕ ಹಂಚಿಕೆಗಾಗಿ ಪಾನೆ ಪಂಚಾಯತ್ಗಳೆಂದು ಕರೆಯುವ ನೀರಿನ ಪಂಚಾಯಿತಿ ಸಮಿತಿಗಳನ್ನು ರಚಿಸಿಕೊಳ್ಳಲು ಪ್ರೇರೇಪಣೆ ನೀಡುತ್ತಿದ್ದಾರೆ. ಹವಾಮಾನ ಬದಲಾವಣೆ ಪರಿಣಾಮಗಳಿಂದ ಭೂಮಿಯನ್ನು ರಕ್ಷಿಸುವುದು, ಜಲ ಸಂರಕ್ಷಣೆ ನಮ್ಮ ಆದ್ಯತೆ ಎಂದು ಇವರು ಹೇಳುತ್ತಾರೆ. 7 ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಕೆಲಸಕ್ಕೆ ಬಾರದ ಹುಡುಗ ಎನ್ನಲಾಗುತ್ತಿದ್ದ ಡಾಕ್ಟರ್ ರಾಜೇಂದ್ರ ಸಿಂಗ್ ರವರ ಪರಿಶ್ರಮದಿಂದಾಗಿ ಇಂದು 70 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡಲು ಸಾಧ್ಯವಾಗಿದೆ ಎಂದರೆ ಅಚ್ಚರಿಯಾಗುವುದಿಲ್ಲವೇ? ಇಂತಹ ಮಹಾನ್ ಚೇತನ ನಮ್ಮ ಶಿರಾಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶಿರಾ ತಾಲೂಕಿನ ಎಲ್ಲಾ ರೈತರು ಇನ್ನೆರಡು ದಿನ ನಡೆಯುವ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಬರಮುಕ್ತ ಕರ್ನಾಟಕ ಆಂದೋಲನಕ್ಕೆ ಸಾಕ್ಷಿಯಾಗಬೇಕು. ಸರಿಯಾಗಿ ಕೂಲಿ ಮೊತ್ತ ಬರೆಸಬಹುದು ಅಂತ ಇದು ಮಾಡ್ಕೊಡ್ತಾ ಒಂದೊಂದು ವರ್ಷ ಆಗಿವೆ ಸರ್. ಕೂಲಿ ಮಾಡಿ ಕೂಲಿನೂ ಮಾಡಿದ್ರೆ ಅದು ಅಕೌಂಟಿಂಗ್ ಕೂಡ ವರ್ಷಗಟ್ಟಲೆ ಆಗ್ತದೆ. ಮಾಡ್ತಾ ಇಲ್ಲ ಕೆಲಸ ಕೇಳೋದಕ್ಕೆ ನಮ್ಮನೆ ಸಿಕ್ತಲ್ಲೇ ಕೆಲಸ ಕೇಳ್ಬೇಕಂತ ಇದೆ. ನೀನು ಅವ್ರು ಕೆಲಸ ಕೊಡ್ದಿಲ್ಲ ಇದ್ರೆ 15 ದಿನ ಬಿಟ್ಟು ಆದ್ಮೇಲೆ ನೀನು ಅದಕ್ಕೆ ಅರ್ಜಿ ಹಾಕೊಂಡ್ರೆ ಮತ್ತೆ ಅವ್ರ ಕೂಲಿಲಿ ಅದು 50% ಅಂತ ಅಮೌಂಟ್ ಇಷ್ಟಂತ ಖರ್ಚು ಮಾಡಿ ನಿನ್ನ ಅಕೌಂಟಿಗೆ ಬರುತ್ತೆ. ಅನಂತರದಲ್ಲಿ ಅಲ್ಲಿಗೂ ಕೆಲಸ ಕೊಡಲಿಲ್ಲ ಅಂದರೆ ನಿನ್ಗೆ ಎಷ್ಟು ದಿನ ಇರುತ್ತೆ? 150 ದಿನ ಅಂತ ಇರುತ್ತೆ, 200 ದಿನ ಇರುತ್ತಲ್ಲ. ಅಷ್ಟು ದಿನದ ತನಕ ನಿನ್ ಅವರು ಅಮೌಂಟಲ್ಲಿ ಅಷ್ಟು ದುಡ್ಡು ಕಟ್ಟಾಗಿ ಕಟ್ಟ ನಿನ್ನ ಅಕೌಂಟಿಗೆ ಬರುತ್ತೆ. ಅದೇನು ಪ್ರಾಬ್ಲಮೇ ಇಲ್ಲ. ಉದ್ಯೋಗ ಕೊಡೋದೇ ಇಲ್ಲ ಅವ್ರ ಅರ್ಜಿ ಕೊಡ್ತಾರಲ್ಲ ಅರ್ಜಿನ ತಗೊಳ್ಳೋದೇ ಇಲ್ಲ. ಅದಕ್ಕೆ ಅದ್ರ ಮೇಲೆ 14 ಮಿನಿಟ ಕೊಡಲ್ಲ, ಮುಗ್ದೋಯ್ತು ಎಲ್ಲ ಹಾಕಿ ಮುಗಿದು ಅಲ್ಲೇ ಬಿದ್ದು ಆ ತರ ಎಲ್ಲ ಇದೆ. ನಮ್ ತಾತ ಮುತ್ತಾದರು ಅವ್ರ ಬದುಕಿ ಬಾಳೆ ನಮ್ಮ ಮನೆ ಮಾಡಿ ತಂದಿ ಅವ್ರೇನು ಸಾವಯವ ಗೊಬ್ಬರ ಯೂಸ್ ಮಾಡ್ತಿದ್ರು, ಎಲ್ಲರೂ ಸಾವಯವ ಗೊಬ್ಬರನೇ ಯೂಸ್ ಮಾಡ್ಬೇಕು. ಯಾವ್ದ್ರಿಂದ ಕೆಮಿಕಲ್ ಹಾಕ್ಲೇಬಾರ್ದು ಅಂದ್ರೆ ಸಾಮಾನು ಹೇಳ್ತಾರೆ, ಇಲ್ಲ ಸರ್ ಆಗ್ಲಿಕ್ಕೆ ಆಗಲ್ಲ ಬೆಳೆನೆ ಬರಲ್ಲ ಅಂತ. ಅದು ತಪ್ಪು ಕಲ್ಪನೆ. ಈಗ ಹೇಳ್ತಾರಲ್ಲ ಸರ್ ನಮ್ಮ ಮಗಳದ್ದು ಬರ್ತಾರೆ ದೇವ್ ಕೇಕಿಲ್ಲ ಬರ್ತಾರೆ ಮಾಡೋಕ್ಕಾಗಲ್ಲ ಅಂತ ನೋಡಿದ್ರೆ ಆ ಮನಸ್ಥಿತಿ ಒಂದು ದಿವಾಳಿತನ ಬಂದಿದೆ. ಆದ್ರಿಂದ ಪ್ರತಿಯೊಬ್ಬರು ಸಾವಯವ ಗೊಬ್ಬರನ್ನೇ ಯೂಸ್ ಮಾಡಬೇಕು. ಮೂರನೇದು ಇಡೀ ಕರ್ನಾಟಕ ಆಗಲಿ ದೇಶ ಆಗಲಿ ಪ್ರತಿಯೊಬ್ಬರು ಮಳೆ ಕೊಯ್ಲು ಏನು ರೈನ್ ಹತ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಅಷ್ಟು ಮಳೆ ಬಿದ್ದಿದ್ದ ನೀರನ್ನು 3 ತಿಂಗಳಾದ ನಾವು ಒಂದು ಸಸ್ಟೈನಬಲ್ ಮಾಡ್ಬೋದು.
ಸೊ ಈ ತರ ಒಂದು ಮಾಡಬಹುದು. ಎರಡನೇದು ಇನ್ನು ಲಾಸ್ಟ್ ಅಲ್ಲಿ ಅಂದ್ರೆ ಈ ನಾವು ಎರೆವಳಿ ಕುಕ್ರ ಬಗ್ಗೆ ಸಾಮಾನ್ಯ ಕೊಡಿ ಅರ್ಥವನ್ ಬಗ್ಗೆ ಸರ್, ಹಂಗಾಗಿ ಇದನ್ನ ನಾವು ಖಂಡಿತ ಮಾಡಿದಲ್ಲಿ ಪ್ರತಿಯೊಬ್ಬರು ಸ್ವಾವಲಂಬಿ ಆಗ್ಬೋದು. ನಾನು ಕಂಡಕ್ಟ್ ಆಗ್ತೀನಿ, ನನ್ನ ಕೆಲಸ ಫುಲ್ ಸ್ಟ್ರೈನ್ ಅಂಡ್ ಸ್ಟ್ರೆಸ್, ಅಂತ ಕೆಲಸದಲ್ಲಿ ಟ್ರಾಫಿಕ್ ಜಾಮ್ ಇತ್ತು ಅಂದ್ರೆ ಐದು ನಿಮಿಷ ನಮ್ಮ ತಾಲೂಕ್ ಏನ್ ಮಾಡ್ಬಂದ್ ನಾನು ಒಬ್ಬ ಅಧಿಕಾರ ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ತಿಳ್ಕೊಂಡು ಮಾಡ್ತಾ ಇದ್ರಿ. ಸಾವುಕಾರ್ಜಿ, ಮೇ ಆಪ್ಕೆ ಗ್ರೂಪ್ ಮೇ ಜುಡ್ನಾ ಚಾಹತಾ ಹೂಂ. ಆಪ್ಕಾ ಕ್ಯಾ ಸಿಸ್ಟಮ್ ಹೈ ಜೋ ಮುಝೇ ಆಪ್ ಬೋಲ್ತೇ ಹೈ? ಆಪ್ ಮುಝೇ ಅಪ್ನೇ ಗ್ರೂಪ್ ಮೇ ಜೋಡ್ ಸಕ್ತೇ ಹೈ? ಎಮ್ ಎಸ್ ಸ್ವಾಮಿನಾಥನ್ ಸರ್ ನಮ್ಮ ಕಾಲೇಜ್ ನ ವಿಸಿಟ್ ಮಾಡಿದ್ರು. ಐ ಗಾಟ್ ದಿಸ್ ಆಪರ್ಚುನಿಟಿ ಟು ಆಸ್ಕ್ ಇಮ್ ದ ಸೇಮ್ ಕ್ವಶನ್. ಅಂಡ್ ಈಗ ಒಂದು ಡಿಬೇಟಬಲ್ ಸ್ಟೇಟ್ಮೆಂಟ್ ಸಹ ಮಾಡಿದ್ದಾರೆ ಅವರು ಜಿ ಎಂ ಕ್ರಾಪ್ಸ್ ಬಗ್ಗೆ, ಇದ್ರ ಬಗ್ಗೆನೂ ಸಹ ಪ್ರಸ್ತಾಪ ಆಗ್ಬೇಕಾಗಿದೆ. ಅದು ಒಂದು ಫೇಲ್ಯೂರ್ ಇಂಡಿಯಾದಲ್ಲಿ, ಅದೊಂದು ಫೇಲ್ಯೂರ್ ಟ್ರೈ ಮಾಡಿದ್ವಿ ಬಟ್ ಇಟ್ ಇಸ್ ಅ ಫೇಲ್ಯೂರ್. ಈಗ ಕಮೆಂಟ್ ಮಾಡಿದ್ದಾರೆ, ಅಷ್ಟೆಲ್ಲ ನಾವು ಜಿ ಎಂ ಕ್ರಾಪ್ಸ್ ಬಗ್ಗೆ ತಂದು ಈಗ ಆ ರೀತಿ ಒಂದು ಕಮೆಂಟ್ ಮಾಡಿರೋದು, ಸೊ ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಈ ಮ್ಯಾನೇಜ್ಮೆಂಟ್ ಅಲ್ಲೂ ಸಹ ನಾವು ಈಗ ಆಕ್ಷನ್ ಪ್ಲಾನ್ ನ ತರಬೇಕಾಗುತ್ತೆ. ಅಭಿವೃದ್ಧಿ ಹೆಸರಲ್ಲಿ ಆಗುವಂತ ಕಾರ್ಯಕ್ರಮಗಳೆಲ್ಲ ಅದು ನಿರ್ವಹಣೆ ಇದೆಯಲ್ಲ, ನಿರ್ವಹಣೆ ಸಹಿತ ಸಮುದಾಯದ ಸಹಭಾಗಿತ್ವದಲ್ಲೇ ಆಗ್ಬೇಕಾಗುತ್ತೆ. ಉದಾಹರಣೆ ಅಣೆಕಟ್ಟೆಗಳು ನೀರಿನ ಬಳಕೆಯಲ್ಲಿ ವೈಜ್ಞಾನಿಕವಾದ ಸರಿಯಾದ ಕ್ರಮ ಅನುಸರಿಸದೆ ನೀರಾವರಿ ಯೋಜನೆ ಆ ನೀರನ್ನ ಬಳಸಿ ನೀವು ಬೆನಿಫಿಟ್ ಡೈವರ್ಟ್ ಮಾಡಿದ್ರೆ ದುಸ್ಥಿತಿ ಆಗಿಲ್ಲ. ನೀರಾವರಿ ಯೋಜನೆಗಳಲ್ಲಿ ಅದನ್ನು ರೋಗಗಳು ಅನಿಷ್ಟ ರೋಗಗಳು ಇದು ನೈಸರ್ಗಿಕವಾದ ಬಾವಿಗಳನ್ನು ನಾವು ಬಿಟ್ಟು ಕೊಳವೆ ಬಾವಿ ಉಪಯೋಗಿಸ್ತಾ ಅದನ್ನ ಎಲ್ಲೆಲ್ಲೂ ಸರ್ಕಾರದವರು ಎಲ್ಲೆಲ್ಲೂ ಆಗಿರೋದ್ರಿಂದ ಇವಾಗ ರೋಗಗಳು ಜಾಸ್ತಿ ಆಗ್ತದೆ. ಎಸ್ ಸರ್, ಬೋರ್ವೆಲ್ ಇರ್ಬೋದು, ಕೆರೆ ಇರ್ಬೋದು, ನದಿ ಇರ್ಬೋದು, ಒಟ್ಟಾರೆ ಎಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ನೀರಿನ ಗುಣಮಟ್ಟ ಕೆಟ್ಟೋಗಿದೆ. ಅದು ಕುಡಿಯಕ್ಕೂ ಕೆಲವೊಂದು ಬೋರ್ವೆಲ್ ಅಲ್ಲಿ ಕ್ಲೋರೈಡು ಮತ್ತೆ ಆರ್ಸೆನಿಕ್ ಪ್ರಾಬ್ಲಮ್ ಕಚೇರಿ ಅಲಿಬೇಕಾದಂತ ಅನಿವಾರ್ಯತೆ ಇದೆ. ಕಾರಣ ಇಷ್ಟೇ, ನಾವೇ ಬೇರೆ ಯಾರು ಅಲ್ಲ. ನಮ್ಮ ನಾವು ಒಗ್ಗಟ್ಟಾಗದೆ ಇರ್ತಕ್ಕಂತ ನಮ್ಮಲ್ಲಿನ ನ್ಯೂನ್ಯತೆ ದಗಾಕೋರ್ರಿಗೆ ಅದ. ಈ ದಗಾಕೋರ್ ಯಾರು ಅಲ್ಲ, ನಮ್ಮ ಮಧ್ಯೆ ಇರೋ ರೈತ್ರೆಯ ಯಾರು ಹೊರಗಡೆ ಅವರಲ್ಲ, ನಮ್ಮ ಮಧ್ಯೆ ಇರ್ತಕ್ಕಂತ ಏಜೆಂಟ್ ಅಂತ ಯಾಕರೇನ ಸರ್, ನಮ್ಮಂತ ರೈತ್ರೆ ನಮ್ಮ ಮಧ್ಯೆ ಇರ್ತಕ್ಕಂತ ರೈತರು ಈ ದಂಧೆಗಳು ಮಾಡ್ತಾ ಇರೋದು. ಮಳೆದಂದೆ ಮಾಡ್ತಾ ಇರೋ ನಮ್ಮ ಮಧ್ಯೆ ಇರೋ ರೈತ್ರೆ, ಕೆರೆ ಕಟ್ಟೆಗಳು ಬಗೀತಾ ಇರ್ತಕ್ಕಂತ ಇಳಿಗೆ ಕಾರ್ಖಾನೆಗಳು ಮೊದಲು ಮಾಲೂರು ಜಿಲ್ಲೆ ಮಾಲೂರು ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಳಿಗೆ ಕಾರ್ಖಾನೆ ಇತ್ತು. ಅವೆಲ್ಲ ಸೀದಾ ಶಿಫ್ಟ್ ಆಗ್ಬಿಟ್ಟು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಬಂದ್ಬಿಟ್ಟಾರೆ. ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿರೋದು 222 ಗ್ರಾಮಗಳು ಕಂದಾಯ ಗ್ರಾಮ. ಇಟ್ಟಿಗೆ ಕಾರ್ಖಾನೆಗಳು ಇರ್ತಕ್ಕಂಥದ್ದು 386 ಅಂದ್ರೆ ಪ್ರಕೃತಿನ ಹೆಂಗ್ ಇಂಬ್ಯಾಲೆನ್ಸ್ ಆಗಿದೆ ನೋಡಿ. 322 ಹಳ್ಳಿಗಳಿಗೆ 386 ಇಟ್ಟಿಗೆ ಕಾರ್ಖಾನೆಗಳಿವೆ. ಇಷ್ಟು ಮಾಡಿರೋರೆಲ್ಲ ರೈತರೆ, ಯಾರು ಹೊರಗಡೆ ಎಂಎನ್ಸಿ ಕಂಪನಿಗಳು ಬಂದಿಲ್ಲ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವೇ ಹಾಳು ಮಾಡ್ತಾನೆ ಇದೀವಿ. ಅದನ್ನೇನಾದ್ರೂ ಹೇಳಕ್ ಹೋದ್ರೆ ನಮ್ಮ ಸ್ಥಳೀಯ ಶಾಸಕರೇ ಏನ್ ಹೇಳ್ತಾರೆ, ನಂದು ಮಣ್ಣು ತೆಗಿಯೋದಕ್ಕೆ ವಿರೋಧ ಇಲ್ಲ, ಮಳ್ಳು ತೆಗಿಯಕ್ ವಿರೋಧ ಅಂತಾರೆ. ಅಂದ್ರೆ ಮಣ್ಣು ಅವ್ರೇನು ಸುಮ್ಮನೆ ಏನು ಎತ್ತಿ ಜಲ್ಲೆಗಡೆ ಹೊಡಿತಾರೆ, ಮಣ್ಣು ತೆಗಿತಾ ಇರೋದೆಲ್ಲ ಇಟಾಚಿ ಟ್ರ್ಯಾಕ್ಟರ್ ಟಿಪ್ಪರ್ಗಳು ತೆಗಿತಾ ಇದ್ದಾರೆ. ಒಂದ್ ಕಡೆ ಬೆಳಗ್ಗೆ ಟೈಮಲ್ಲಿ ರಾಜಾರೋಹಿಸುವ ಮಣ್ಣು ತೆಗಿತಾರೆ, ಸಾಯಂಕಾಲ ಟೈಮ್ ಒಂದ್ ಕಡೆಯಿಂದ ನಮ್ಮನ್ನ ದಿಕ್ತಪ್ಸೋರು ಅವರೇ. ಇನ್ನೊಂದ್ ಕಡೆ ಬೃಹತ್ ನೀರಾವರಿ ಯೋಜನೆಗಳು ಕಾಂಟ್ರಾಕ್ಟರ್ ಪಾಲಿಸಿಗಳು, ಕೋಟಿ ಲೆಕ್ಕದಲ್ಲಿ ಕಾಂಟ್ರಾಕ್ಟರ್ ಪಾಲಿಸಿ ತಗೊಂಬಂದು ನೀರು ತರ್ತೀವಿ ಅಂತ ಗೊತ್ತಲೇ ಇದ್ದಾರೆ. ಹಾಗಾಗಿ ಮೊದಲು ನಾವು ಜಾಗೃತರಾಗಬೇಕು. ಈಗ ಸರ್ಕಾರ್ ಸರ್ ಅಂತಾರು, ರಾಜೇಂದ್ರ ಅಂತಾರು, ಪೃಥ್ವಿರಾಜ್ ಸರ್ ಅಂತಾರು, ಆಂಜನೇರೆಡ್ಡಿ ಅಂತಾರು, ಈ ತರ ಹೋರಾಟ ನಿರಂತರವಾಗಿರ್ತವೆ. ಹೋರಾಟಕ್ಕೆ ಜೀವ ಕೊಡಬೇಕಾದಂತಾರು ರೈತರು, ನೀವೆಲ್ಲ ಒಟ್ಟಾದ್ರೆ ಮಾತ್ರ ಒಂದು ಪ್ರಯತ್ನ ಶಾಶ್ವತವಾಗಿ ಉಳಿಯುತ್ತೆ. ಹಿಂದೆ ಹೋದ್ರೆ 10/11 ಇದು ಕಾರ್ಯಾಗಾರ ಆಗುತ್ತೆ. ಇದಕ್ಕೆ ಅವಕಾಶ ಕೊಡ್ದಂಗೆ ಮೊದಲು ಇಬ್ಬಿಬ್ರು ಊರಿಗಿದ್ದಿಬ್ರು
ಮಾನಸಿಕ ಸೈಕಿಯಾಟ್ರಿಕ್ ಡಾಕ್ಟರ್ಗಳು ಇದ್ದಂಗೆ ನಾವೇ ಡಾಕ್ಟರ್ ಆಗಬೇಕಾಗೈತೆ. ನಮ್ಮ ಸುತ್ತಮುತ್ತ ಜನನ ನಾವು ಮೋಟಿವೇಟ್ ಮಾಡಬೇಕಾಗೈತೆ. ಈ ಕೆಲಸ ಆದರೆ ಖಂಡಿತ ಇದ್ಕೊಂಡು ನಿಜವಾದಂಥ ಕನ್ಕ್ಲೂಷನ್ ಸಿಗ್ತದೆ. ಹಿಂದೆ ಹೋದ್ರೆ ನಮ್ಮ ಕೆರೆ ಉಳಿಯಲ್ಲ, ನಾವು ಉಳಿಯಲ್ಲ. ನೀವು ಮರ ಹಾಕೋದು, ಗಿಡ ಹಾಕೋದು ಇದು ಬಾಯಮಾತಿನ ಪ್ರೋಸೆಸ್ ಆಗುತ್ತೆ, ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಆಗಬೇಕಾದ್ರೆ. ಸರ್ ನಮ್ಮ ಹೆಸರು ರಾಜಣ್ಣ ಅಂತ, ಜಡೆಗೊಂಡಳ್ಳಿ. ಯಾವೂರಿಂದ ಬಂದಿದ್ದೀರಿ? ಮಧುಗಿರಿ ತಾಲೂಕು ಜಡೆಗೊಂಡಳ್ಳಿಯಿಂದ. ಈ ಪ್ರೋಗ್ರಾಮ್ ಬಗ್ಗೆ ಹೇಗೆ ಗೊತ್ತಾಯ್ತು ನಮಗೆ? ನಮ್ಮ ಆತ್ಮ ಯೋಜನೆಯಿಂದ, ನಮ್ಮ ಅಗ್ರಿಕಲ್ಚರ್ ಆಫೀಸಿಂದ ವಿಚಾರ ತಿಳಿಸಿದರು. ನಾನು ಸುಮಾರು ಕಡೆ ಅಗ್ರಿಕಲ್ಚರ್ ಆಫೀಸು, ಇದು ಅರಣ್ಯ ಕೃಷಿ ಇಂಥವಕ್ಕೆಲ್ಲ ಹೋಗಿ ನಾನು ಅಧ್ಯಯನ ಮಾಡಿದ್ದೀನಿ, ಅಲ್ಲಿ ಮಾಹಿತಿ ಕೊಟ್ಟು ಬಂದಿದ್ದೀನಿ. ಹಂಗಾಗಿ ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದಾದರೆ ಪಾರ್ಟಿಸಿಪೇಟ್ ಮಾಡಿರಿ ಅಂದರು. ನಾನು ಬರಮುಕ್ತ ಕರ್ನಾಟಕದ ಬಗ್ಗೆ ಪರವಾಗಿ ಮಾತಾಡೋಕ್ಕೆ ನಾನು ರೆಡಿಯಾಗಿ ಬಂದೆ. ಇದುವರೆಗೂ ಬರಮುಕ್ತ ಕರ್ನಾಟಕ ಎರಡನೇ ತಂಡದಲ್ಲಿ ಕುಂತು ಎಲ್ಲ ಡಿಸ್ಕಸ್ ಮಾಡಿ ಬಂದು, ಹಂಗಾಗಿ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಜನರಿಗೆ ಮನವರಿಕೆ ಆಗುತ್ತೆ. ಇವತ್ತು ಏನಾಗಿದೆ ಅಂದರೆ ರೈತರಿಗೆ ಮಾಹಿತಿ ಕೊರತೆಯಿಂದ ನಾವು ಎಲ್ಲಿ ಏನಾಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಯಾರೋ ಒಬ್ರು ಏನೋ ಹೇಳಿರೋ ಅಂತಂದೇಳಿ ನಾವು ಅದನ್ನ ಬಳಕೆ ಮಾಡ್ತೀವಿ. ಹಂಗಲ್ಲ, ಹಿರಿಯರು ಮಾಡ್ತಿದ್ರಲ್ಲ ಅದು ಬೇಸಾಯ, ಸ್ವಾಭಾವಿಕ ಬೇಸಾಯ. ಆ ಸ್ವಾಭಾವಿಕ ಬೇಸಾಯ ಮಾಡಿದಾಗ ಏನಾಗ್ತೈತೆ ಅಂದರೆ ನಾವು ರಾಸಾಯನಿಕ ಬಳಸಲ್ಲ. ರಾಸಾಯನಿಕ ಬಳಸೋದೇ ಇರೋದ್ರಿಂದ ನಮಗೆ ಒಳ್ಳೆ ಪೌಷ್ಟಿಕವಾದ ಆಹಾರ ಬೆಳಕೋಬೋದು. ಇವತ್ತು ರಾಸಾಯನಿಕ ಬಳಸೋದ್ರಿಂದ ಭೂಮಿ ಗಟ್ಟಿ ಬರುತ್ತೆ, ಕಾಂಕ್ರೀಟ್ ಹಾಕ್ದಂಗೆ ಆಗ್ತೈತೆ, ಬಿದ್ದಂಥ ನೀರು ಹರಿದೋಗುತ್ತೆ, ಭೂಮಿ ನೀರು ತಾಳಲ್ಲ. ಯಾವತ್ತು ಭೂಮಿ ಯಾವ ರೀತಿ ಇರಬೇಕು ಅಂದರೆ ಬಿದ್ದ ನೀರನ್ನ ನಿಲ್ಲಬೇಕು, ನಿಂತ ನೀರನ್ನ ಹಿಂಗಿಸ್ಬೇಕು. ಆಗ ಭೂಮಿಯಲ್ಲಿ ನೀರು ನಿಂತಾಗ ಅಂತರ್ಜಲ ಮಟ್ಟ ಸುಧಾರಿಸ್ತೈತೆ. ಜೊತೆಗೆ ನಾವು ರೈತರಾದವರು ತಪ್ಪು ಮಾಡ್ತಾ ಇದ್ದೀವಿ. ಯಾರೋ ಒಬ್ಬರು ಒಂದು ಬೋರ್ ಹಾಕ್ಸಿದ್ದಾರೆ ಅಂದರೆ ಸಾಲನಾದರೂ ಮಾಡಿ ಬೋರ್ ಹಾಕ್ಸ್ತಾರೆ. ಇವತ್ತು ರೈತ ಎರಡು ಕಡೆ ಮೂರು ಕಡೆ ಎಡುತ್ತಾನೆ, ಇನ್ನು ಒಂದು ಬೋರ್ವೆಲ್ ಕಡೆ. ಈ ಬೋರ್ವೆಲ್ಲು ಅತಿಯಾಗಿ ನಾವು ಮಾಡ್ತಾ ಹೋದಾಗ ಅಂತರ್ಜಲದಲ್ಲಿ ಅಂತರ್ಮಟ್ಟದಲ್ಲಿ ನೀರಿರಲ್ಲ, ಅಲ್ಲಿ ಅವನು ನೋವಿಗೆ ಕಾರಣ ಆಗ್ತಾನೆ. ಆದ್ದರಿಂದ ಬೋರ್ವೆಲ್ ಹಾಕ್ಸ್ಬಾರ್ದು. ಎರಡನೇದಾಗಿ ರಾಸಾಯನಿಕ ಗೊಬ್ಬರ ಬಳಸ್ಬಾರ್ದು. ರಾಸಾಯನಿಕ ಗೊಬ್ಬರ ನಾವು ಬಳಸಿದಾಗ ಭೂಮಿಯಲ್ಲಿರುವಂಥ ನಮ್ಮ ರೈತ ಮಿತ್ರ ಎನಿಸ್ಕೊಂಡ್ರೆ ಎರೆಹುಳು ಸತ್ತೋಗುತ್ತೆ. ಎರೆಹುಳು ಸತ್ತೋದ್ಮೇಲೆ ಭೂಮಿ ಬರಡು, ಕಾಂಕ್ರೀಟ್ ನೆಲ ಏನು ಎಷ್ಟೋ ಅಷ್ಟು ಆ ರೀತಿ ಆಗುತ್ತೆ ಭೂಮಿ. ಆದ್ದರಿಂದ ರಾಸಾಯನಿಕ ಬಳಸ್ಬಾರ್ದು. ಎರಡು ಮೂರನೇದಾಗಿ ಈ ರಾಸಾಯನಿಕ ಬಳಸೋದ್ರಿಂದ ನಾವು ಬೆಳೆದಂಥ ಪದಾರ್ಥದಲ್ಲಿ ಸತ್ವಯುತ ಇರಲ್ಲ, ನಾವು ತಿನ್ನ ಪದಾರ್ಥ ವಿಷಪೂರಿತವಾಗ್ತೈತಿ. ನಾವು ನಾವು ಬೆಳೆದಂಥ ಬೆಳೆನ ಮೇವನ್ನು ನಾವು ರಾಸುಗಳಿಗೆ ಹಾಕ್ದಾಗ ನಾವು ದನಗಳಿಗೆ ನಾವು ವಿಷ ಉಣ್ಣಿಸ್ದಂಗೆ ಆಗ್ತೈತಿ. ಮೂರನೇ ಪಾಯಿಂಟ್ನಾಗೆ ಈ ಲೇಬರು. ಇವತ್ತು ಲೇಬರ್ನಿಂದ ಏನಾಗೈತೆ ಅಂದರೆ ಹಿಂದೆ 5 ರೂಪಾಯಿ ಕೊಟ್ಟು ನಾವು ಕೆಲಸ ಮಾಡಿಸಿದಾಗ ಏನು ಕೆಲಸ ಮಾಡ್ತಿದ್ದ, ಇವತ್ತು 500 ರೂಪಾಯಿ ಕೊಟ್ಟರು ಆ ಕೆಲಸ ಮಾಡಲ್ಲ ಆ ಕೂಲಿ ಕಾರ್ಮಿಕ. ಹಂಗಾಗಿ ಲೇಬರ್ನ ನಾವು ಅವಲಂಬನೆ ಮಾಡಬಾರ್ದು. ಇವತ್ತು ನಮಗೆ ಬೇಸಾಯ ಅಂತಂದೇಳಿ, ಬೇಸಾಯ ಕಷ್ಟಕರ ಲಾಭದಾಯಕ ಅಲ್ಲ ಅಂತಂದು ಬೇಸಾಯ ಹೊರೆ ಅಂತಂದೇಳಿ ನಗರ ಪಟ್ಟಣಗಳಿಗೆ ವಲಸೆ ಹೋಗ್ತಾನೆ. ಈ ರೀತಿ ವಲಸೆ ಹೋಗೋದ್ರಿಂದ ಇಲ್ಲಿ ಜಮೀನು ಹಾಳಾಗುತ್ತೆ, ಇರೋ ಗಿಡ ಮರ ನಾಶವಾಗ್ತೈತೆ. ಜೊತೆಗೆ ಮನೆಗೆ ಇರದಂಥ ತಂದೆ ತಾಯಿ ಅಜ್ಜಿ ತಾತ ವಯಸ್ಸಾದವರು ವೃದ್ಧಾಶ್ರಮ ಸೇರ್ತಾರೆ. ಈ ಇವರು ವೃದ್ಧಾಶ್ರಮ ಸೇರಿದಾಗ ತಂದೆ ಮಕ್ಕಳಿಗೆ ಬಾಂಧವ್ಯ ಬ್ರೇಕ್ ಆಗ್ತೈತೆ. ದಂಧೆ ಮಕ್ಕಳ ಬಾಂಧವ್ಯ ಬ್ರೇಕ್ ಆದಾಗ ಮುಂದಿನ ಪೀಳಿಗೆಗೆ ಇವರು ನಮ್ಮ ಅಜ್ಜಿ ತಾತ ನಮ್ಮ ಹಿರಿಯರು ಸಂಪ್ರದಾಯ ಬಿಟ್ಟೋಗ್ತೈತೆ. ಇವತ್ತು ಸಂಪ್ರದಾಯ ಅನ್ನೋದು ಹುಡುಕೊಳ್ಳೋದ್ರು ಸಿಗೋದಿಲ್ಲ. ಸಾಂಪ್ರದಾಯಿಕವಾಗಿ ಯಾರು ಬಾಳಿ ಬದುಕ್ತಾರತ್ತ, ತಾತ ಅಜ್ಜಿ ಹೆಂಗೆ ಬಾಳಿ ಬದುಕಿರೋ, ಅಪ್ಪ ಅಮ್ಮ ಹೆಂಗೆ ಬಾಳಿ ಬದುಕಿರೋ, ನಾವು ಹೆಂಗೆ ಬಾಳಿದ್ವಿ, ನಮ್ಮ ಮಕ್ಕಳು ಹೆಂಗಿರ್ಬೇಕು, ನಮ್ಮ ಮೊಮ್ಮಕ್ಕಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಹಿರಿಯರು ಸಾಂಪ್ರದಾಯ ಕಲಿಸ್ಕೊಡ್ತೈತೆ. ಆದ್ದರಿಂದ ಸಾಂಪ್ರದಾಯಬದ್ಧವಾಗಿ ನಾವು ಇದು ಮಾಡಬೇಕು. ಇವತ್ತು ನಾವು ಎಲ್ಲ ವಿಚಾರದಲ್ಲೂ ನಾವು ನಾಗರೀಕರಣ ಅಂತಂದೇಳಿ ನಾಗರೀಕರಣದ ಕಡೆ ನಾವು ತಲೆ ಹಾಕಿರೋದ್ರಿಂದ ಇವತ್ತು ಸಾಂಪ್ರದಾಯಿಕ ಬಿಟ್ಟೋಗ್ತಾ ಐತೆ. ಇವತ್ತು ಇಲ್ಲಿ ಸಾವಿರಾರು ಜನ ಒಂದು ಸಮಗ್ರ ಇದು ಬರಮುಕ್ತ ಕರ್ನಾಟಕ ಅಂತ ಏನು ಸೇರಿದ್ದೀವಿ, ಸುಮಾರು ಜನಕ್ಕೆ ಇದರಿಂದ ಒಳ್ಳೆ ಮಾಹಿತಿ ಸಿಕ್ಕೈತಿ. ಈ ರೀತಿ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಬೇಸಾಯ ಮಾಡಿದ್ದಾದರೆ ಬೇಸಾಯ ಕಷ್ಟಕರ ಅಲ್ಲ. ಈಗ ನನಗೆ ಒಂದು 8 ಎಕರೆ ಜಮೀನಿದೆ. ಆ 8 ಎಕರೆ ಜಮೀನು ಇನ್ನೂ 15 ಎಕರೆ ಇದ್ದರೂ ನಾನು ಒಬ್ಬನೇ ಮಾಡ್ತೀನಿ ಅನ್ನೋ ಅಷ್ಟು ಹುಮ್ಮಸ್ಸು ಐತಿ. ನನ್ನ ವಯಸ್ಸು 57 ವರ್ಷ. ಯಾಕೆ ಆ ಹುಮ್ಮಸ್ಸಿಂದ ಮಾಡ್ತೀನಿ ಅಂದರೆ, ನಾವು 3 ವರ್ಷ ಒಂದು ಗಿಡ ನೆಟ್ಟು ನಾವು ಕಾಪಾಡಿದ್ದೆ ಆದರೆ ನಮ್ಮ ಮುಪ್ಪಿನ ಕಾಲದವರೆಗೂ ಆ ಗಿಡ ನಮ್ಮನ್ನು ಕಾಪಾಡುತ್ತೆ. ಈಗ ಇದು ಒಂದು ಹರಳಿ ಗಿಡ, ಈ ಹರಳಿಗಿಂದ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ನಮಗೆ ಲಾಭ ಸಿಗ್ತದೆ, ಆದಾಯ ಬರ್ತೈತೆ. ಅಂದರೆ ಒಂದು 60 ವರ್ಷದ ಒಂದು ಹರಳಿ ಮರ 6 ಲಕ್ಷ ಜನಗಳಿಗೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ. ಇವತ್ತು ಅಶ್ವತ್ಥ ವೃಕ್ಷ ಸುತ್ತಿರಿ ನಮಗೆ ಮಕ್ಕಳಾಗುತ್ತೆ, ಆರೋಗ್ಯ ಕಾಪಾಡ್ತೈತೆ ಅಂತಾರೆ. ಇವತ್ತು ಅಶ್ವತ್ಥ ವೃಕ್ಷದಲ್ಲಿ ಅಂಥ ಒಂದು ಒಳ್ಳೆಯ ಆಕ್ಸಿಜನ್ ಕೊಡೋಂಥ ಶಕ್ತಿ ಇದೆ. ಈಗ ಅಶ್ವತ್ಥ ಒಂದು ಗಿಡ ಬೆಳೆಸಿದ್ದೀವಿ ಅಂದರೆ ಅದರಿಂದ ಸಾವಯವ ಇಂಗಾಲ ಎಲೆ ಉದುರಿ ನಮಗೆ ಗೊಬ್ಬರ ಆಗುತ್ತೆ. ಎರಡನೇದಾಗಿ ಹಸಿರೆಲೆ ಗೊಬ್ಬರ ದನಗಳಿಗೆ ಮೇವಾಗುತ್ತೆ. ಫಲ ಬಿಟ್ಟರೆ ಅದರಿಂದ ಒಳ್ಳೆ ಪಕ್ಷಿ ಗೂಡು ಕಟ್ಕೊಂಡು ಅದ್ರ ಸಂತಾನಾಭಿವೃದ್ಧಿ ಮಾಡಿಕೊಂಡು ಅದರ ಆಹಾರ ಸೇವನೆ ಮಾಡಿಕೊಂಡು ಪಕ್ಷಿ ಸಂಕುಲ ಬೆಳೀತೈತೆ. ನೆಕ್ಸ್ಟು ಸ್ವಾಭಾವಿಕ ನೆರಳು ಕೊಡುತ್ತೆ, ಜೊತೆಗೆ ಒಳ್ಳೆ ಗಾಳಿ ಕೊಡುತ್ತೆ. ಇದರಿಂದ 5 ನಮಗೆ ಉಪಯೋಗ ಐತೆ. ಏ ಇವತ್ತೇನು ಮಾಡ್ತಾರೆ, ಏ ಸುಮಾರದ್ದು ಒಂದು ಗಿಡ ಬೆಳೆದೈತೆ ಅಂದರೆ ಕಡ್ದು ಬಿಡ್ರಿ ಅಂತಾರೆ.
ಕಡಿಬಾರ್ದು. ನಮ್ಮಂತೆ ಅದಕ್ಕೂ ಒಂದು ಜೀವ ಉಂಟು. ಯಾವತ್ತು ಮರಗಳನ್ನ ಉಳಿಸ್ಬೇಕು, ಸಸಿಗಳನ್ನ ನೆಡಬೇಕು, ಅರಣ್ಯ ಕೃಷಿಗಳ ಕಡೆ ಹೆಚ್ಚಿನ ಒತ್ತು ಕೊಡಬೇಕು. ನನ್ನ 8 ಎಕರೆ ಜಮೀನಿನಲ್ಲಿ 200 ಹುಣಸೆ, 100 ಬೇವು, 100 ಅರ್ಕಿಲೆಸು ಖುಷ್ಕಿ ಜಮೀನಲ್ಲಿ, ನೀರಾವರಿಯಲ್ಲಿ ಬರೀ 1/2 ಇಂಚ್ ನೀರಿನಲ್ಲಿ ಶ್ರೀಗಂಧ, ರಕ್ತಚಂದನ, ಹಂಗು ಎಬ್ಬೇವು, ನುಗ್ಗೆ, ನಿಂಬೆ, ಸೀಬೆ, ಕರಿಬೇವು ಇವೆಲ್ಲ ಮಾಡ್ತಾ ಇದ್ದೀನಿ. ನನಗೆ ವ್ಯವಸಾಯ ಕಷ್ಟಕರ ಅಲ್ಲ. ಇದುವರೆಗೂ ನಾನು ಒಂದು ಗಂಡಾಳನ್ನ ನಾನು ಬಳಸ್ತಾ ಇದ್ದೀನಿ. 57 ವರ್ಷದ ನಾನು ಈ ಯುವಕ, ನನ್ನ ಬೇಸಾಯ ನಾನು ಒಬ್ಬನೇ ನುರಿಸ್ತಾ ಇದ್ದೀನಿ. ಹಂಗಾಗಿ ಹೈನುಗಾರಿಕೆ ಮಾಡಿದ್ದೀನಿ. ನನ್ನ ಜಮೀನಿಗೆ 15 ವರ್ಷ ಆಗೈತೆ ನಾನು ಮಿನ್ನೀರು ತಗೊಂಡೋಗಿ ಹಾಕಿ. ನಾನು ನನ್ನ ಜಮೀನಾಗಲ್ಲ, ವೇಸ್ಟ್ನ ನಾನು ಆ ಕಡೆ ಹಾಕಲ್ಲ, ಹೊರಗಡೆಯಿಂದ. ಶಿರಾ ನಗರದ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ರೋಗದ ಬಗ್ಗೆ ಜನಜಾಗೃತಿ ದಿನಾಚರಣೆ ಆಚರಿಸಲಾಯಿತು. ಶಿರಾ ತಾಲೂಕಿನಾದ್ಯಂತ 2018-19 ಸಾಲಿನಲ್ಲಿ ಯಾವುದೇ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ರೋಗ ಪತ್ತೆಯಾಗಿಲ್ಲ. ತಾಲೂಕನ್ನು ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ರೋಗ ಮುಕ್ತವನ್ನಾಗಿ ಮಾಡಲು ಸಹಕರಿಸಿ ಎಲ್ಲ ಪುರುಷ ಹಾಗೂ ಮಹಿಳಾ ಆರೋಗ್ಯ ಸಹಾಯಕರಿಗೆ ಅಭಿನಂದನೆಗಳನ್ನು ಸಹಾಯಕ ಆಡಳಿತಾಧಿಕಾರಿಯಾದ ರವಿ ತಿಳಿಸಿದರು. ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಸುಮಾರು 2 ವರ್ಷದಿಂದ ಪ್ರತಿ 15 ದಿನಕ್ಕೊಮ್ಮೆ ನಗರ ಪ್ರದೇಶದಲ್ಲಿ ತಾಲೂಕಿನ ಎಲ್ಲ ಆರೋಗ್ಯ ಸಿಬ್ಬಂದಿಯನ್ನು ಇಲ್ಲಿಗೆ ನೇಮಕ ಮಾಡಿಕೊಂಡು ಪ್ರತಿ 15 ದಿನಕ್ಕೊಮ್ಮೆ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ನೀರುಗಳ ತಾಣಗಳು ಏನಿರ್ತವೆ, ಹೊರಾಂಗಣದಲ್ಲಿ ಏನಿರ್ತವೆ, ಒಳಾಂಗಣದಲ್ಲಿ ಏನಿರ್ತವೆ, ಅವನ್ನ ಪರಿಶೀಲನೆ ಮಾಡಿ ಲಾರ್ವಾ ಹಂತದಲ್ಲೇ ನಾವು ಅಂದರೆ ಮೊಟ್ಟೆ ಹಂತದಲ್ಲೇ ಲಾರ್ವಾ ಪ್ಯೂಪಾ ಸ್ಟೇಜಲ್ಲೇ ನಾವು ನಿರ್ಮೂಲನೆ ಮಾಡೋದ್ರಿಂದ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾನ ತಡೆಗಟ್ಬೋದು. ಹಾಗಾಗಿ ಪ್ರತಿ 15 ದಿನಕ್ಕೊಮ್ಮೆ ಪ್ರತಿ ಮನೆ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಚೆಲ್ಲಿಸುವಂಥ ತೊಟ್ಟಿಗಳಿದ್ದರೆ ಅವನ್ನ ಚೆಲ್ಲಿಸ್ತೀವಿ. ಮತ್ತು ಚೆಲ್ಲಿಸ್ಲಿಕ್ಕೆ ಆಗದೆ ಅಂತ ಆ ತೊಟ್ಟಿಗಳಿಗೇ ಒಂದು ನಿಗದಿತ ಪ್ರಮಾಣದಲ್ಲಿ ನೀರನ್ನ ಅಳತೆಗೋಲು ಮಾಡಿ ಅದಕ್ಕೆ ನಾವು ಅಬೆಟ್ ದ್ರಾವಣನ ಹಾಕಿ ಆ ಮೊಟ್ಟೆಗಳನ್ನು ನಿರ್ಮೂಲನೆ ಮಾಡಿ ಸೊಳ್ಳೆ ನಿಯಂತ್ರಣ ಮಾಡ್ತೀವಿ. ಮತ್ತು ಈಗ ನಾವೇನು ಲಾರ್ವಾ ಸರ್ವೆ ಮಾಡ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ನನ್ನ ಪ್ರಾಯೋಗಿಕ ಅನುಭವದ ಪ್ರಕಾರ ಇಂದಿಂದಲೂ ಮಲೇರಿಯಾ ಚಿಕನ್ ಗುನ್ಯಾ 2006 ನಮ್ಮ ತಾಲೂಕು ಆದ್ಯಂತ ತುಂಬ ತಾಂಡವಾಡ್ತಿತ್ತು. ಈಗ ಏನು ಲಾರ್ವಾ ಸರ್ವೆ ಸಮೀಕ್ಷೆ ಮಾಡೋದ್ರಿಂದ ಮನೆ ಮನೆ ಭೇಟಿ ಹಳ್ಳಿಗಳಲ್ಲಿರ್ಬೋದು, ನಗರದಲ್ಲಿರ್ಬೋದು, ತುಂಬಾ ಸೊಳ್ಳೆಗಳ ನಿಯಂತ್ರಣ ಆಗ್ತಾ ಇದೆ. ಅಂದರೆ ರೋಗಗ್ರಸ್ತ ಸೊಳ್ಳೆಗಳ ನಿಯಂತ್ರಣದಿಂದ ರೋಗಗಳನ್ನು ಅತಿ ಬೇಗ ನಿಯಂತ್ರಿಸ್ಬೋದು. ಈಗ ಮಾಮೂಲಿ ಸೊಳ್ಳೆ ಇರ್ತವೆ, ನಾವು ಸರ್ವೆ ಸಮೀಕ್ಷೆ ನಮ್ಮ ತಾಲೂಕಲ್ಲಿ ಬಂದಿಲ್ಲ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಈ ವರ್ಷನೂ ಕೂಡ ನಾವು ಹಿಂಗೆ ಕಂಟಿನ್ಯೂ ಮಾಡಬೇಕು, ಡೆಂಗ್ಯೂ ಚಿಕನ್ ಗುಣೇನ ಜೀರೋ ತರೋದಕ್ಕೆ. ಕಳೆದ ವರ್ಷ ಏನು ನ್ಯೂನತೆ ಅಂದರೆ ಸ್ಟಾಫು ಫುಲ್ ಇರಲಿಲ್ಲ ನಮ್ಮಲ್ಲಿ, ಆದರೂ ಕೂಡ ನಿಲ್ಲು ಮಾಡಿದ್ವಿ. ಅದರಲ್ಲಿ ನಮ್ಮ ಸ್ಟಾಫ್ ಕೆಲಸ ಮಾಡಿರೋದು ಇರ್ಬೋದು, ಪ್ರಕೃತಿದತ್ತವಾಗಿ ನಮಗೆ ಪ್ರಕೃತಿ ಸಪೋರ್ಟ್ ಇರ್ಬೋದು, ಯಾಕೆಂದ್ರೆ ಮಳೆ ಕಡಿಮೆ ಆಗಿ ಲಾರ್ವಾಗಳ ಉತ್ಪತ್ತಿ ಆಗೋದು ಕೂಡ ಕಡಿಮೆ ಆಗಿರ್ಬೋದು, ಹಂಗೆ ಕಡಿಮೆ ಆಯಿತು. ಈ ಸಲ ಕೂಡ ನಾವೆಲ್ಲ ಎಲ್ಲರೂ ಕೂಡ ಇದ್ದೀವಿ, ಎಲ್ಲ ಸ್ಟಾಫ್ ಕಂಪ್ಲೀಟ್ ಇದ್ದೀವಿ, ಪುರುಷರು ಇದ್ದೀವಿ ಮತ್ತು ಮಹಿಳೆಯರು ಇದ್ದೀವಿ. ಫೀಲ್ಡಲ್ಲಿ ಮೊದಲು ಮಾಡಬೇಕಾಗಿರೋದು ಸಮರ್ಪಕವಾಗಿರ್ತಕ್ಕಂಥ ಸರ್ವೆ ಮಾಡಬೇಕು. ಆಶಾ ಕಾರ್ಯಕರ್ತೆಯರು ಸರ್ವೆ ಮಾಡಿದ್ರೆ ವ್ಯಾಲಿಡೇಷನ್ ಕರೆಕ್ಟಾಗಿ ಮಾಡಬೇಕು, ಅದೇ ತಪ್ಪಾಗ್ತಿರೋದು. ಈಗ ಅವರು ಮಾಡಿದ್ದೀವಿ ಸರ್ವೆ ಮಾಡಿದ್ವಿ ಅಂತ ಕೊಡ್ತಾರೆ, ನಾವು ಸರ್ವೆ ಮಾಡಿದ್ವಿ ಅಂತ ರಿಪೋರ್ಟ್ ಕೊಡ್ತೀವಿ, ಮತ್ತು ಲಾರ್ವಾ ಇರ್ತವೆ ಮತ್ತೆ ಬೇಕಾಗುತ್ತೆ, ಹಾಗಾಗಿ ಅದೊಂದು ಮುನ್ನೆಚ್ಚರಿಕೆ ವಹಿಸಿ. ಎರಡನೇದೇನಪ್ಪ ಅಂತೇಳಿದ್ರೆ ಸರ್ವೆ ಮಾಡೋದ್ರ ಜೊತೆಗೆ ಮೈನು ಐಸಿ ಆಕ್ಟಿವಿಟೀಸ್ ಮಾಡಬೇಕು. ನಾವು ಐಸಿ ಆಕ್ಟಿವಿಟೀಸ್ನ ದಾಖಲೆಗಳನ್ನು ಮಾಡಿ ಪ್ರತಿ ನಾವು ನಾನದೇ ಇವ್ರಿಗೆ ಹೇಳಿದ್ದು ಶ್ರೀನಿವಾಸ ಮೂರ್ತಿ ಅವರು ಎಲ್ರಿಗೂ ಕೂಡ ನಾನು ಶಾಲೆ ತಂದ್ಬಿಟ್ಟು ಸನ್ಮಾನ ಮಾಡ್ತೀನಿ ಅಂದ್ರೆ ಅದ್ರ ಬದಲಾಗಿ ಎಲ್ರಿಗೂ ಕೂಡ ಒಂದು PSCಗೆ ಒಂದು 200 ಬೇಸ್ ನೋಟ್ಬುಕ್ ಕೊಟ್ಬಿಡಿ, ಅವ್ರು ಐಸಿ ಏನು ಕಾರ್ಯಕ್ರಮ ಮಾಡ್ತಾರೆ ಅದ್ರಲ್ಲಿ ದಾಖಲೆ ಮಾಡ್ತಾರೆ ಅಂತ ಐಸಿ ಕಾರ್ಯಕ್ರಮದಿಂದ ರೆಕಾರ್ಡ್ ಮಾಡಿ. ಮೂರನೇದೇನಪ್ಪ ಅಂತ ಹೇಳಿದ್ರೆ ರಿಪೋರ್ಟ್ ಮಾಡ್ತಕ್ಕಂಥದ್ದು, ಮೂರನೇದು ಟೈಮಿಗೆ ಸರಿ ರಿಪೋರ್ಟ್ ಮಾಡ್ತಕ್ಕಂಥದ್ದು. ಆಮೇಲೆ ಔಟ್ ಬ್ರೇಕ್ ಆದಾಗ ಏನು ಮಾಡ್ತೀವಿ ಅಂದರೆ ಬೇರೆ ಕಡೆಯಿಂದ ನಮ್ಮ ಜಿಲ್ಲಾ ಮಟ್ಟಕ್ಕೆ ಮಾಹಿತಿ ಹೋಗಿರ್ತದೆ, ನಮಗೆ ಗೊತ್ತಿರೋದೇ ಇಲ್ಲ. ಯಾಕಂಗಾಗುತ್ತೆ, ನಾವು ತಳಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯಿಂದ ಹಿಡಿದ್ಬಿಟ್ಟು ಎಲ್ಲರೂ ಕೂಡ ಫೀಲ್ಡಲ್ಲಿ ಗೊತ್ತಿದ್ರು ರಿಪೋರ್ಟು ಔಟ್ ಬ್ರೇಕ್ ಆಗಿರೋ ವಿಚಾರ ಬೇರೆಯವ್ರ ಕಡೆಯಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಫಸ್ಟ್ ನ್ಯೂನತೆ ಬರೋದು ನಾವಲ್ಲಿ ಗಮನಿಸಿರೋದಿಲ್ಲ ಅಂತ, ಅಥವಾ ಸರ್ವೆಲೆನ್ಸ್ ಕರೆಕ್ಟಾಗಿ ಮಾಡಿರೋದಿಲ್ಲ ಅಂತ. ಹಂಗಾಗಿ ಸರ್ವೆಲೆನ್ಸ್ ಮಾಡೋದು, ಐಸಿ ಕಾರ್ಯಕ್ರಮ ಮಾಡೋದು, ಮತ್ತದನ್ನ ರೆಕಾರ್ಡ್ ಮಾಡೋದು, ಮತ್ತು ರಿಪೋರ್ಟ್ ಮಾಡೋದು, ಮತ್ತು ಎಲ್ಲ ಮಟ್ಟದಲ್ಲೂ ಕೂಡ ಐಸಿನ ಸಮರ್ಪಕವಾಗಿ ಮಾಡೋದು. ಈ ರೀತಿ ಮಾಡಿದ್ರೆ ನಾವು ಖಂಡಿತ ಡೆಂಗ್ಯೂ ಚಿಕನ್ ಗುನಿಯನ್ನು ಕಳೆದ ವರ್ಷದ ಥರನೂ ಕೂಡ ಜೀರೋ ತರ್ಬೋದು ಹಂಗಂತೇಳಿ ಪ್ರಯತ್ನ ಮಾಡೋಣ. ಮತ್ತು ಇದ್ರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಮೆಟರ್ನಲ್ ಡೆತ್ ಆಗ್ದಂಗೆ ಏನು ಮಾಡಬೇಕು ಅಂತ, ಮ್ಯಾಕ್ಸಿಮಮ್
ಆಗ್ಲೇಬಾರ್ದು, ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋದು. ಮೆಟ್ರನ್ ಡೆತ್ ಆಗದೆ ನೋಡ ನಮ್ಮ ತಾಲೂಕಿಂದ ಆಗ್ಲಿಲ್ಲ ಅಂದ್ರೆ ಎಂಟೈರ್ ತಾಲೂಕಲ್ಲಿ ನಾವು ಕೂಡ ನಮ್ಮ ಬೆಂಕ್ ಅಡ್ಕೋಬೋದು. ಮಾಡಿಲ್ಲ ನಾವು, ನಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡೋಣ. ಈ ವರ್ಷ ಆಗ್ಲೇಬಾರ್ದು ನೋಡೋಣ. ಇನ್ಫ್ಯಾಂಟ್ ಡೆತ್ತು ನನ್ನ ಪ್ರಕಾರ 100% ತಡೆಯೋದು ಕಷ್ಟ, ಆದ್ರೆ ಮೆಟ್ರನ್ ಡೆತ್ ತಡಿಬೋದು ಅಂತ ನನ್ನ ಅನಿಸಿಕೆ. ನೋಡೋಣ, ಅದ್ರಾಗೇನಾದ್ರು ಕೂಡ ಪ್ರಿವೆಂಟೇಬಲ್ ಕಾಸ್ ಇಂದ ಆಗಂತಿದ್ರೆ ಮಾತ್ರ ಪ್ರಿವೆಂಟ್ ಮಾಡೇ ತೀರೋಣ ನಾವೆಲ್ಲೂ ಸೇರಿ. ಪ್ರಿವೆಂಟ್ ಮಾಡದೇ ಇರೋ ಕಾರಣದಿಂದ ಆಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದೊಂದು ನನ್ನ ರಿಕ್ವೆಸ್ಟ್, ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ. ಡಾಕ್ಟರ್ ಡಿಎಂ ಗೌಡ ಮಾತನಾಡಿ, ಮಹಿಳಾ ಮತ್ತು ಪುರುಷ ಆರೋಗ್ಯ ಸಹಾಯಕರು ಸಂತಾನಹರಣ ಚಿಕಿತ್ಸೆಗೆ ಮಹಿಳೆಯರನ್ನು ಕರೆತರುವಾಗ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಸಹಾಯಕರಾದ ಶ್ರೀನಿವಾಸ್, ಚಂದ್ರಪ್ಪ, ರಮಾ ಮುಂತಾದವರು ಉಪಸ್ಥಿತರಿದ್ದರು. ಕರ್ಕೊಂಬರಕ್ಕಿಂತ ಮುಂಚೆ ನೀವು ಹೌಸ್ ವಿಸಿಟ್ಸ್ನ ಮಾಡ್ತಾ ಇಲ್ಲ. ಹೌಸ್ ವಿಸಿಟ್ಸ್ನ ಮಾಡಿ ಯಾರು ಅರ್ಹರಿದಾರೋ ಅಂಥವ್ರನ್ನ, ಅರ್ಹ ಫಲಾನುಭವಿಗಳನ್ನ ಮಾತ್ರ ಒಂದು ಶಿಬಿರಕ್ಕೆ ಕರ್ಕೊಂಬರ್ಬೇಕು. ಸುಮ್ಮನೆ ಶಿಬಿರ ಇವತ್ತು ಈ ಕ್ಯಾಂಪ್ ಇದೆ ಬಂದ್ಬಿಡಿ ಅಂತ ಹೇಳ್ತಕ್ಕಂಥದ್ದು ಅವರು ಅವರ ಅದಕ್ಕೆ ಫಲಾನುಭವಿ ಆ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಅವರು ಎಲಿಜಿಬಲ್ ಇದಾರೋ ಇಲ್ವೋ ಅನ್ನೋದನ್ನು ನೀವು ಮೊದಲೇ ಪ್ರಾಥಮಿಕ ಹಂತವಾಗಿ ನಿಮ್ಮ ಹಂತದಲ್ಲೇ ನೀವು ಅವನ್ನ ಪತ್ತೆ ಹಚ್ಚಿ ಅವರಿಗೆ ತಿಳುವಳಿಕೆಯನ್ನು ಮುಗಿಸ್ಬೇಕಂತ ನಿಮ್ಮ ಕರ್ತವ್ಯ. ಈಗ ನಾವು ಪ್ರತಿ ಸರಿ ಹೇಳ್ತಿರ್ತೀವಿ, ಮುಟ್ಟಾದ 10 ದಿವಸದ ಒಳಗಡೆ ಇರಬೇಕು ಮಹಿಳೆ ಅವ್ರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅಂತ. ನೀವು ಅದನ್ನು ಕೇಳೋದೇ ಇಲ್ಲ. ಈಗಾಗಲೇ ಆಗಿ ಪೀರಿಯಡ್ಸ್ ಆಗಿ ಈಗ 15 ದಿವಸ, 20 ದಿವಸ, 25 ದಿವಸ ಆಗಿರುತ್ತೆ ಅಂತ ಕರ್ಕೊಂಡು ಬರ್ತೀರಾ. ಅವ್ರಿಗೆ ಕೆಲವು ಟೈಮು ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ನಾವು ಅದನ್ನು ನಂಬಿಕೊಂಡು ಆಪರೇಷನ್ನು ಮಾಡ್ತೀವಿ. ನಂತರ 3 ತಿಂಗಳೇ ಬರ್ತಾರೆ, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಆಪರೇಷನ್ ಫೇಲ್ಯೂರ್ ಆಗಿದೆ, ಅವರಿಗೆ ಯಾವುದು ಪರಿಹಾರ ಕೊಡಿ, ಅದು ಕೊಡಿ, ಇದು ಕೊಡಿ. ಸೊ ಇದು ಈ ರೀತಿ ಗೊಂದಲಗಳಿಗೆ ಏನು ಕಾರಣ? ಯಾಕೆ ಪ್ರಾಥಮಿಕ ಹಂತದಲ್ಲೇ ನೀವು ರೋಗಿಗಳ ಜೊತೆ ಅವರ ಜೊತೆ ಅವ್ರಿಗೆ ಮನೆಗಳಿಗೆ ಭೇಟಿ ಕೊಟ್ಟು ಅವ್ರ ಜೊತೆ ಅವರ ಸಮಸ್ಯೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಅವರು ಆ ಒಂದು ಶಿಬಿರಕ್ಕೆ, ಆ ದಿನದ ಶಿಬಿರಕ್ಕೆ ಅರ್ಹರಿದಾರೋ ಇಲ್ವೋ ಅನ್ನೋದನ್ನು ಅಲ್ಲೇ ನಿಮ್ಮ ಹಂತದಲ್ಲೇ ನೀವು ತೀರ್ಮಾನ ತೆಗೆದುಕೊಂಡು ಅಂಥವ್ರನ್ನ, ಅರ್ಹರಿರೋರನ್ನ ಮಾತ್ರ ಕರ್ಕೊಂಬಂದರೆ ಈ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಮತ್ತು ಇನ್ನೊಂದು ಹೈಜೀನ್, ಹೈಜೀನ್ ಅಂತೂ ಭಾಳ ಸಮಸ್ಯೆ. ಯಾಕೆ ನೀವು ಅವ್ರಿಗೆ ಯಾವ ಆಸ್ಪತ್ರೆಗೆ ಬರಬೇಕಾದ್ರೆ ಯಾವ ಬಟ್ಟೆಗಳನ್ನ ಉಡಬೇಕು, ಹೇಗೆ ಬರಬೇಕು, ಶುಚಿತ್ವವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಇದು ಕನಿಷ್ಠ ಇನ್ನೇನು ನಿಮ್ಮ ಕಡೆಯಿಂದ ನಾವೇನು ತೀರಾ ಹೆಚ್ಚಿನದಾಗಿ ನಿರೀಕ್ಷೆ ಮಾಡೋದಿಲ್ಲ. ಕೆಲವು ನಾವು ಸಾಮಾನ್ಯ ವಿವೇಕ, ನಮ್ಮ ವಿವೇಕವನ್ನು ಉಪಯೋಗಿಸಿ ನಾವು ಮಾತಾಡ್ತೀವಿ. ಅವ್ರು ಬರ್ತಕ್ಕಂಥ ಪೇಷಂಟ್ನ ನೋಡ್ತೀವಿ, ತೀರಾ ಶುಚಿತ್ವನೇ ಇರೋದಿಲ್ಲ. ಸ್ನಾನ ಮಾಡಿ 6 ತಿಂಗಳು ವರ್ಷ ಆಗಿರ್ತದೆ, ವಿಪರೀತ ಕೊಳೆ ಕೂತ್ಕೊಂಡಿರ್ತದೆ. ಅಂಥ ಪೇಷಂಟ್ಸ್ನ ಕರ್ಕೊಂಬರ್ತೀರ, ಅವ್ರಿಗೊಂದು ಮಾತು ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಹಿಂಗಿದ್ದೆ ಹಿಂಗೆ ನೀವು ಶಿಬಿರಕ್ಕೆ ಹೋಗ್ಬೇಕು ಅಂದ್ರೆ ಒಂದು 2 ದಿವಸ ಸ್ನಾನ ಮಾಡಿ ಶುಚಿತ್ವವಾಗಿ ಒಳ್ಳೆ ಬಟ್ಟೆಗಳನ್ನ, ಒಗೆದಿರೋ ಬಟ್ಟೆಗಳನ್ನ ಹಾಕೊಂಡ್ಬರ್ಬೇಕು, ಮತ್ತು ಸೀರೆ ಉಟ್ಕೊಂಡು ಬರಬೇಕು. ಹಾಂ, ಈ ರೀತಿ ಹೇಳೋಕ್ಕಾಗಲ್ಲ. ಯಾಕೆ ಇದು ಯಾಕೆ ಎಲ್ಲಿ ಎಲ್ಲಿ ಇದು ನಿಮಗೆ ಇದ್ರ ಬಗ್ಗೆ ತಿಳುವಳಿಕೆ? ಅವ್ರದ್ದು ಏನಾಯಿತು, ಏನು ಸಮಸ್ಯೆ ಆಯಿತು, ಫಾಲೋಅಪ್ ಆಯಿತು ಅಲ್ಲ, ಏನನ್ನ ಸಮಸ್ಯೆ ಆಯ್ತಾರೆ ಅದನ್ನು ಫಾಲೋಅಪ್ ಹೇಗೆ ಮಾಡಬೇಕು ಏನು, ಮತ್ತು ಯಾವುದೇ ಆಗಲಿ ಯಾವುದೇ ಈಗ ನಾವು ಹೇಳಲಿ ಬಿಡಲಿ, ಪ್ರತಿಯೊಂದು ಪೇಷಂಟನ್ನು ನೀವು ಆಪರೇಷನ್ ಆದ 1 ವೀಕ್ ಒಳಗಡೆ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಸಮಸ್ಯೆ ಏನಿದೆ, ಪೇಷಂಟ್ಸ್ ಏನಾದರೂ ಪ್ರಾಬ್ಲಮ್, ಆಪರೇಷನ್ ಆದಮೇಲೆ ಏನಾದರೂ ತೊಂದರೆ ಆಯಿತಾ ಏನು ಅದನ್ನು ತಿಳ್ಕೊಂಡು ಹಂಗೇನನ್ನ ಸಮಸ್ಯೆಗಳು ಕಂಡುಬಂದರೆ ಕೂಡಲೇ ವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾದ್ದು ನಿಮ್ಮ ಜವಾಬ್ದಾರಿ. ಇದು ಹೌಸ್ ವಿಸಿಟ್ಸು ಆಗ್ತಾರೆ. ಇದ್ರ ಬಗ್ಗೆ ಮತ್ತೆ ಅವ್ರಿಗೆ ಏನಾದರೂ ಕಾಯಿಲೆಗಳಿತ್ತು, ಹೈಪರ್ ಟೆನ್ಷನ್ ಇತ್ತು ಅಥವಾ ಸಕ್ಕರೆ ಕಾಯಿಲೆ ಇತ್ತು, ಮತ್ತೊಂದು ಯಾರಾದರೂ ಬೇರೆ ನರರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇತ್ತು, ಅಂಥವ್ರಿಗೆ ಎಲ್ಲ ಗಂಭೀರ ರೀತಿಯಾದಂಥ ಸಮಸ್ಯೆಗಳನ್ನ ಬಳಸಿರೋರಿಗೆ ಅಥವಾ ಹೃದಯ ರೋಗಿಗಳು ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಈ ರೀತಿಯಾದ ತೊಂದರೆಗಳಿಂದ ಬಳಲ್ತಾ ಇರ್ತಕ್ಕಂಥ ಯಾರಾದರೂ ರೋಗಿಗಳಿದ್ದರೆ ಅಂಥವ್ರಿಗೆ ನಮ್ಮ ಮಟ್ಟದಲ್ಲಿ ನಾವು ಆಪರೇಷನ್ಗಳನ್ನ ಮಾಡೋಕ್ಕಾಗಲಿಲ್ಲ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅದರಲ್ಲಿ ಕ್ಯಾಂಪ್ಗಳಲ್ಲಿ ಇಲ್ಲ. ಅಂಥವ್ರಿಗೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಿ ಎಲ್ಲಿ ಹೈ ಡಿಪೆಂಡೆನ್ಸಿ ಯೂನಿಟ್ಸ್ ಇರ್ತದೆ, ಎಲ್ಲಿ ICU ಇರ್ತದೆ, ಅಂಥ ಕಡೆ ಅವ್ರಿಗೆ ಆಪರೇಷನ್ನ ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟೊಂದು ಕಡೆ ಎಲ್ಲ ಒಂದು ಕಡೆ ಬಂದ್ಬಿಟ್ಟು ಇಲ್ಲ ಎಲ್ಲ ಇಲ್ಲೇ ಮಾಡ್ಕೊಡಿ ಹಾಗೆ ಹೀಗೆ ಅಂತ ಒತ್ತಡ ಇರೋದು, ಅದಕ್ಕೆ ಪರೋಕ್ಷವಾಗಿ ನೀವು ಅವರಿಗೆ ಹೇಳೋದು. ನಿಮ್ಮ ಹಂತದಲ್ಲೇ ಯಾವುದನ್ನ ನೀವು ಮೊದಲನೇ ಭೇಟಿ ಕೊಟ್ಟಂಥ ಸಂದರ್ಭದಲ್ಲೇ ಇಲ್ಲ ಹಿಂಗೆ ತೊಂದರೆ ಇದ್ದರೆ ಇಲ್ಲ ಆಗೋದಿಲ್ಲ, ಅವ್ನು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಅಂತ ನೀವು ಒಂದು ಮಾತು ಹೇಳಿದರೆ ತಿರ್ಗಿ ಅವರು ನಿಮ್ಮ ಒಂದು ಒತ್ತಡ ಇರೋದು ಯಾವುದೂ ಇರೋದಿಲ್ಲ.
ನಾವು ಹಾಗಾಗಿ ಇಂಥವನ್ನ ಕೆಲವನ್ನ ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಮತ್ತೆ ಮೊದಲನೇ ಮುಂಚಿತವಾಗಿ ಎರಡು ದಿವಸ ಮುಂಚಿತವಾಗಿಯೇ ನೀವು ಪೇಷಂಟ್ಸ್ಗೆ ಪಟ್ಟಿಯನ್ನು ರವಾನೆ ಮಾಡ್ತಾ ಇಲ್ಲ. ಪ್ರತಿ ಸರಿ ಹೇಳ್ತೀವಿ ಅದು ರವಾನೆ ಮಾಡ್ತಾ ಇಲ್ಲ. ಸುಮಾರು 50 ಜನ ಬರ್ತಾರೆ, ನಾವು ಇಲ್ಲಿ 50 ಜನಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಿನಿಮಮ್ ಕನಿ ಏನಪ್ಪಾ ಅಂದ್ರೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರದ